ಧಾರವಾಡದ ಕರುನಾಡು ವೆಲ್ಫೇರ್ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ಶಿಕ್ಷಕರು ಪಾಲಕರು ಪೋಷಕರ ಪರಿಶ್ರಮ ಗುರುತಿಸುವ ಉದ್ದೇಶದಿಂದ ಧಾರವಾಡ ಜಿಲ್ಲೆಯ 7 ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಲಿಖಿತ ಸಾಮಾನ್ಯ ಜ್ಞಾನ ಪರೀಕ್ಷಾ ಸ್ಪರ್ಧೆಯ ಮೂಲಕ ಹೊಸ ಬೆಳಕು ಎಂಬ ವಿನೂತನ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದ್ದು ಆಸಕ್ತರು ಡಿಸೆಂಬರ್ 25 ರಿಂದ 2023 ರ ಜನವರಿ 27 ರ ಒಳಗಾಗಿ 93530042 ಅಥವಾ 97404645 18 ವಾಟ್ಸ್ಆಪ್ ಸಂಖ್ಯೆಗಳಿಗೆ ಹೆಸರು ನೋಂದಣಿ ಮಾಡಿಕೊಳ್ಳಲು ಕೋರಲಾಗಿದೆ। ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 8845284874 ಅಥವಾ 9916817364 ಈ ನಂಬರನ್ನು ಸಂಪರ್ಕಿಸಬಹುದು। ವಿದ್ಯಾರ್ಥಿಗಳಿಗೆ ಲಿಖಿತ ಸಾಮಾನ್ಯ ಜ್ಞಾನ ಪರೀಕ್ಷೆಗೆ ಆಯಾ ತಾಲೂಕುವಾರು ದಿನಾಂಕ ನಿಗದಿಪಡಿಸಲಾಗಿದೆ। 2023 ಜನವರಿ 28 ರಂದು ಬೆಳಗ್ಗೆ 11 ಗಂಟೆಗೆ ಕುಂದಗೋಳದಲ್ಲಿ, 29 ರಂದು ಕಲಘಟಗಿ, 30 ರಂದು ಅಣ್ಣಿಗೇರಿ, 31 ರಂದು ನವಲಗುಂದ, ಫೆಬ್ರವರಿ 1 ರಂದು ಅಳ್ನಾವರ, 2 ರಂದು ಹುಬ್ಬಳ್ಳಿ ಹಾಗೂ ಫೆಬ್ರವರಿ 3 ರಂದು ಬೆಳಗ್ಗೆ 11 ಗಂಟೆಗೆ ಧಾರವಾಡದಲ್ಲಿ ಪರೀಕ್ಷಾ ಸ್ಪರ್ಧೆ ಹಾಗೂ ಕಾರ್ಯಕ್ರಮ ನಡೆಯಲಿದೆ। ಅಷ್ಟೇ ಅಲ್ಲದೆ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಸಾಮರ್ಥ್ಯ ಪ್ರತಿಭೆ ಗುರುತಿಸುವ ಕುರಿತು ಮಾತನಾಡಲು ಅವಕಾಶ ಕಲ್ಪಿಸಲಾಗುವುದು। ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ ಬಹುಮಾನ 7,500 ರೂಪಾಯಿ, ದ್ವಿತೀಯ ಬಹುಮಾನ 7,500 ರೂಪಾಯಿ, ತೃತೀಯ ಬಹುಮಾನ 5,000 ರೂಪಾಯಿ ಹಾಗೂ 10 ಸಮಾಧಾನಕರ ಬಹುಮಾನಗಳನ್ನು ಪ್ರತಿ ತಾಲೂಕುವಾರು ನೀಡಲಾಗುವುದು। ಈ ಒಂದು ವಿದ್ಯಾರ್ಥಿಗಳಲ್ಲಿ ಆದರ್ಶ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡ್ತಾ ತಾಲೂಕವಾರು। ಆದರ್ಶ ವಿದ್ಯಾರ್ಥಿ ಅಂದ್ರೆ ಯಾವುದೇ ಟ್ಯಾಲೆಂಟ್ ಇರಬಹುದು, ಆ ಮಗುವಿಗೆ ಸ್ಪೋರ್ಟ್ಸ್ನಲ್ಲಿ ಇರ್ಬೋದು, ಡ್ಯಾನ್ಸ್ನಲ್ಲಿ ಇರ್ಬೋದು, ಮಿಮಿಕ್ರಿ ಮಾಡೋದ್ರಲ್ಲಿ ಇರ್ಬೋದು, ಯಾವುದೇ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇರ್ಬೋದು, ಅಂತಹ ಟ್ಯಾಲೆಂಟ್ ಮಕ್ಕಳಿಗೆ ಶಿಕ್ಷಕರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಪಾಲಕ ಪೋಷಕರು ಯಾವ ರೀತಿ ಸಪೋರ್ಟ್ ಮಾಡಿಕೊಂಡು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಕಾರಣಕರ್ತರಲ್ಲ ಅಂಥವ್ರನ್ನ ಸಹಿತ ಆದರ್ಶ ವಿದ್ಯಾರ್ಥಿ ಜೊತೆಗೆ ಅವ್ರನ್ನೂ ಉರಿಸುವಂಥ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ, ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ। ಯಾಕಂತಂದರೆ ಈ ಒಂದು ಕಾನ್ಸೆಪ್ಟಲ್ಲಿ ಇವಾಗೇನಾಗಿದೆ ಅಂದರೆ ಟ್ಯಾಲೆಂಟ್ ಮಕ್ಕಳು ಭಾಳ ಇದ್ದಾರೆ, ಆ ಟ್ಯಾಲೆಂಟ್ ಗುರುತಿಸಿ ಅವ್ರಿಗೆ ಅವಕಾಶ ಕೊಡುವಂಥದ್ದು ಭಾಳಷ್ಟು ಕಡಿಮೆ ಆಗ್ತಾ ಇದೆ। ಜೊತೆಗೆ ಅಂತಹ ಮಕ್ಕಳು ಅನಾಥರಿದ್ದಲ್ಲಿ ಅಥವಾ ಏನಾದರೂ ಆರ್ಥಿಕವಾಗಿ ತೊಂದರೆ ಇದ್ದಲ್ಲಿ ಮುಖ್ಯವಾಹಿನಿ ಬರಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತದೆ। ಆ ದೃಷ್ಟಿಯಿಂದ ಅದು ಇನ್ಸ್ಪೈರೇಷನ್ ಆಗಬೇಕು, ಪೇರೆಂಟ್ಸಿಗೂ ಆಗಿರಬೇಕು, ದೆನ್ ಟೀಚರ್ಸಿಗೂ ಆಗಿರಬೇಕು, ಅಂಥ ಟ್ಯಾಲೆಂಟ್ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅವ್ರ ಪ್ರೋತ್ಸಾಹ ಹೆಚ್ಚಿಗೆ ಬರಬೇಕು ಸಮಾಜದಲ್ಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹೆಮ್ಮೆಕೊಳ್ತಾ ಇದ್ದೇವೆ। 9 ಲೈವ್ ನ್ಯೂಸ್, ಧಾರವಾಡ।